ಓಂ ಶಾಂತಿ. ಮುರುಳಿ ದಿನಾಂಕ 22/5/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ನಿಮ್ಮ ಜೊತೆ ನೀವೇ ಮಾತನಾಡಿಕೊಳ್ಳಿ. ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಪರಮಾತ್ಮ ತಂದೆ ಹೇಳಿದ್ದನ್ನೇ ನಾನೀಗ ಕೇಳುತ್ತೇನೆ ಅನ್ನುವ ಅಭ್ಯಾಸವನ್ನು ಮಾಡಿ. ನಾನು ಅವಿನಾಶಿ ಆತ್ಮ, ತಂದೆ ಹೇಳುತ್ತಿರುವ ಜ್ಞಾನವನ್ನು ನಾನೀಗ ಕೇಳುತ್ತೇನೆ ಅನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಪ್ರಶ್ನೆ: ಯಾರೆಲ್ಲ ಮಕ್ಕಳು ನೆನಪಿನ ಮಾತಿನಲ್ಲಿ ಹುಡುಗಾಟಿಕೆಯನ್ನು ಮಾಡುತ್ತಾರೆ, ಅವರ ಬಾಯಿಂದ ಯಾವ ಶಬ್ದಗಳು ಬರುತ್ತದೆ? ಉತ್ತರ: ಹುಡುಗಾಟಿಕೆಯನ್ನು ಮಾಡುವ ಮಕ್ಕಳು ಹೇಳುತ್ತಾರೆ, ನಾವಂತೂ ಶಿವತಂದೆಗೆ ಮಕ್ಕಳಾಗಿದ್ದೇವೆ. ಶಿವತಂದೆಯ ಮಕ್ಕಳು ಅಂದ ಮೇಲೆ ಸದಾ ನಾವು ಶಿವತಂದೆಯ ನೆನಪಿನಲ್ಲೇ ಇರುತ್ತೇವೆ ಎಂದು. ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ಇದೆಲ್ಲವೂ ಸುಳ್ಳಾಗಿದೆ, ಹುಡುಗಾಟಿಕೆ ಆಗಿದೆ. ನೀವು ಈ ಜ್ಞಾನ ಮಾರ್ಗದಲ್ಲಿ ಪುರುಷಾರ್ಥವನ್ನು ಮಾಡಬೇಕು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಬೇಕು. ಆತ್ಮಿಕ ವಾರ್ತಾಲಾಪವನ್ನು ಮಾಡಬೇಕು. ಆತ್ಮರಾದ ನೀವು ಸ್ವಯಂನ ಜೊತೆ ಮಾತನಾಡಿಕೊಳ್ಳಬೇಕು. ಆತ್ಮವೇ ಪರಮಾತ್ಮ ತಂದೆಯ ಜೊತೆ ಮಾತನಾಡುತ್ತದೆ. ಈಗ ನೀವು ಆತ್ಮ ಅಭಿಮಾನಿ ಆಗಿದ್ದೀರಾ. ಆತ್ಮ ಅಭಿಮಾನಿ ಮಕ್ಕಳು ನೆನಪಿನ ಚಾರ್ಟನ್ನು ಬರೆಯುತ್ತಾರೆ. ಇನ್ನು ಯಾರು ದೇಹಾಭಿಮಾನದಲ್ಲಿ ಇದ್ದಾರೋ ಅವರು ಪಂಡಿತರಂತೆ ಕೇವಲ ಜ್ಞಾನವನ್ನು ಹೇಳುತ್ತಾರೆ, ಯೋಗವನ್ನು ಮಾಡುವುದಿಲ್ಲ. ಗೀತೆ: ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ತಿಳಿಸಲಾಗಿದೆ, ಪ್ರಾಣ ಎಂದು ಆತ್ಮಕ್ಕೆ ಕರೆಯಲಾಗುತ್ತದೆ. ಈಗ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ. ಈ ಗೀತೆ ಭಕ್ತಿ ಮಾರ್ಗದಲ್ಲೂ ಕೂಡ ಇದೆ. ಇದರ ಸಾರವನ್ನು ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಯಾವಾಗ ನೀವು ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹಾಭಿಮಾನವನ್ನು ಬಿಟ್ಟು ಬಿಡಬೇಕು. ನಾನು ಆತ್ಮ, ಸಣ್ಣ ಬಿಂದು ಆಗಿದ್ದೇನೆ. ನಾನೀಗ ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ. ಆತ್ಮದ ಜ್ಞಾನ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಇಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನಾನು ಆತ್ಮ, ಒಂದು ಸಣ್ಣ ಬಿಂದು ಆಗಿದ್ದೇನೆ. ಆತ್ಮದಲ್ಲೇ ಸಂಪೂರ್ಣ ಪಾತ್ರ ಇದೆ. ಇಷ್ಟು ದೊಡ್ಡ ಪಾತ್ರವನ್ನು ಆತ್ಮ ಅಭಿನಯ ಮಾಡುತ್ತದೆ. ಈ ಶರೀರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದೆ. ಅಂದ ಮೇಲೆ ದೇಹಾಭಿಮಾನ ಸಮಾಪ್ತಿ ಆಗಿ ಬಿಡಬೇಕು. ದೇಹಾಭಿಮಾನದಿಂದ ಮುಕ್ತ ಆಗುವ ಮಾತಿನಲ್ಲಿ ಪರಿಶ್ರಮ ಇದೆ. ನಾನು ಆತ್ಮ, ಈ ನಾಟಕದಲ್ಲಿ ಪಾತ್ರಧಾರಿ ಆಗಿದ್ದೇನೆ. ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ಪರಂಪಿತ ಪರಮಾತ್ಮ ಆಗಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಈ ವಿಚಾರ ಇದೆ, ಪರಮಾತ್ಮ ತಂದೆ ಬಹಳ ಸಣ್ಣ ಬಿಂದು ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆ ಇದೆ. ಜ್ಞಾನದ ಸಾಗರ, ಸುಖದ ಸಾಗರ ಅನ್ನುವುದು ಪರಮಾತ್ಮ ತಂದೆಯ ಮಹಿಮೆ ಆಗಿದೆ. ಆದರೆ ಪರಮಾತ್ಮ ತಂದೆ ಸಣ್ಣ ಬಿಂದು ಆಗಿದ್ದಾರೆ. ನಾವು ಆತ್ಮರೂ ಕೂಡ ಸೂಕ್ಷ್ಮ ಬಿಂದು ಆಗಿದ್ದೇವೆ. ಆತ್ಮವನ್ನು ದಿವ್ಯ ದೃಷ್ಟಿಯಿಲ್ಲದೆ ನೋಡಲು ಸಾಧ್ಯ ಇಲ್ಲ. ದಿವ್ಯ ದೃಷ್ಟಿಯಿಂದ ಮಾತ್ರ ಆತ್ಮವನ್ನು ನೋಡಲು ಸಾಧ್ಯ. ಈ ಹೊಸ ಹೊಸ ಮಾತನ್ನು ನೀವೀಗ ಕೇಳುತ್ತಿದ್ದೀರಾ. ಜಗತ್ತಿನವರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ನಿಮ್ಮಲ್ಲೂ ಕೂಡ ಕೆಲವು ಮಕ್ಕಳು ಮಾತ್ರ ಈ ಜ್ಞಾನದ ಮಾತನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ನಾನು ಆತ್ಮ, ಸಣ್ಣ ಬಿಂದು ಆಗಿದ್ದೇನೆ. ಪರಮಾತ್ಮ ತಂದೆ ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ಪರಮಾತ್ಮ ತಂದೆ ಆಗಿದ್ದಾರೆ. ನಂತರ ಇಂತಿಂತವರು ಪಾತ್ರವನ್ನು ಮಾಡಲು ಬರುತ್ತಾರೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ಶರೀರದಲ್ಲಿ ಅವತರಣೆ ಮಾಡದೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಶರೀರದ ಮೂಲಕ ಪರಮಾತ್ಮ ತಂದೆ ಮಾತನಾಡುತ್ತಾರೆ. ಅಶರೀರಿ ಆದಾಗ ಕರ್ಮೇಂದ್ರಿಯದಿಂದ ಆತ್ಮ ಭಿನ್ನ ಆಗಿ ಬಿಡುತ್ತದೆ. ಭಕ್ತಿ ಮಾರ್ಗದಲ್ಲೂ ಕೂಡ ದೇಹದಾರಿಗಳ ಸ್ಮರಣೆಯನ್ನು ಮಾಡುತ್ತಾರೆ. ಪರಂಪಿತ ಪರಮಾತ್ಮ ತಂದೆಯ ಹೆಸರು, ರೂಪ, ದೇಶ, ಕಾಲದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಹೇಳಿಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾಟಕದ ಅನುಸಾರ ನೀವು ನಂಬರ್ 1 ಸತೋ ಪ್ರಧಾನ ಆತ್ಮರಾಗಿರುತ್ತೀರ. ನಂತರ ನೀವೇ ತಮೋ ಪ್ರಧಾನ ಆತ್ಮರಾಗುತ್ತೀರ. ಈಗ ಪುನಃ ನೀವು ನಂಬರ್ 1 ಸತೋ ಪ್ರಧಾನ ಆತ್ಮರಾಗಬೇಕು. ತಮೋ ಪ್ರಧಾನರಿಂದ ಸತೋ ಪ್ರಧಾನರು ನೀವೇ ಆಗುತ್ತೀರ.
ಈಗ ಸತೋಪ್ರಧಾನ ಆತ್ಮರಾಗುವುದಕ್ಕೋಸ್ಕರ ನಾನು ಆತ್ಮ ಅನ್ನುವ ಮಾತನ್ನು ಪಕ್ಕ ಮಾಡಿಕೊಳ್ಳಬೇಕು. ಆತ್ಮ ಈ ಶರೀರದ ಮೂಲಕ ಮಾತನಾಡುತ್ತದೆ. ಆತ್ಮದಲ್ಲೇ ಜ್ಞಾನ ಇದೆ. ಈ ಜ್ಞಾನ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ. 84 ಜನ್ಮದ ಅವಿನಾಶಿ ಪಾತ್ರ ನಮ್ಮಲ್ಲಿ ಫಿಕ್ಸ್ ಆಗಿದೆ ಅನ್ನುವ ಜ್ಞಾನ ಆತ್ಮರಾದ ನಿಮಗೆ ಮಾತ್ರ ಗೊತ್ತಿದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ. ಬಹಳಷ್ಟು ಹೊಸ ಹೊಸ ಪಾಯಿಂಟ್ಸ್ ಅನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಏಕಾಂತದಲ್ಲಿ ಕುಳಿತು ನಿಮ್ಮ ಜೊತೆ ನೀವೇ ಈ ರೀತಿ ಮಾತನಾಡಿಕೊಳ್ಳಬೇಕು. ನಾನು ಆತ್ಮನಾಗಿದ್ದೇನೆ. ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಮಾತನ್ನು ಕೇಳುತ್ತಿದ್ದೇನೆ. ಜ್ಞಾನವನ್ನು ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮನಾದ ನನ್ನಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಅನ್ನುವ ಮಾತನ್ನು ಆಂತರ್ಯದಲ್ಲಿ ಮೆಲುಕು ಹಾಕಬೇಕು. ನಾವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ದೇಹಾಭಿಮಾನಕ್ಕೆ ವಶ ಆಗಿರುವ ಮನುಷ್ಯರಲ್ಲಿ ಆತ್ಮದ ಜ್ಞಾನ ಇಲ್ಲ. ಮನುಷ್ಯರ ಬಳಿ ದೊಡ್ಡ ದೊಡ್ಡ ಪುಸ್ತಕಗಳಿದೆ, ಆದರೆ ಅಹಂಕಾರ ಮನುಷ್ಯರಲ್ಲಿ ಬಹಳಷ್ಟು ಇದೆ. ಇದು ತಮೋ ಪ್ರಧಾನ ಜಗತ್ತಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ಆತ್ಮರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿಮಗೆ ಗೊತ್ತಿದೆ, ನಾವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಈ ಮಾತನ್ನು ಆಂತರ್ಯದಲ್ಲಿ ಮೆಲುಕು ಹಾಕಬೇಕು. ಜ್ಞಾನವನ್ನು ಹೇಳುವಂತಹ ಮಕ್ಕಳು ಅನೇಕರಿದ್ದಾರೆ, ಆದರೆ ಮಕ್ಕಳು ತಂದೆಯ ನೆನಪಿನಲ್ಲಿ ಇರುವುದಿಲ್ಲ. ನೀವೀಗ ಆಂತರ್ಯದಲ್ಲಿ ಅಂತರ್ಮುಖತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ನಾವೀಗ ಪರಮಾತ್ಮ ತಂದೆಯ ನೆನಪಿನಿಂದ ಪತಿತರಿಂದ ಪಾವನ ಆಗಬೇಕು. ಕೇವಲ ಜ್ಞಾನವನ್ನು ಹೇಳುವ ಪಂಡಿತರಾಗಬಾರದು. ಪಂಡಿತನ ಬಗ್ಗೆ ಒಂದು ಕಥೆ ಇದೆ. ಮಾತೆಯರಿಗೆ ಪಂಡಿತ ಹೇಳುತ್ತಿದ್ದ, ರಾಮ ರಾಮ ಎಂದು ಹೇಳಿದರೆ ನದಿಯನ್ನು ದಾಟುತ್ತೀರಾ ಎಂದು. ಆದರೆ ರಾಮನ ಬಗ್ಗೆ ಪಂಡಿತನಿಗೆ ಸ್ವಯಂ ವಿಶ್ವಾಸ ಇರಲಿಲ್ಲ. ರಾಮ ಎಂದು ಹೇಳಿ ಪಂಡಿತ ನೀರಿನಲ್ಲಿ ಕಾಲಿಟ್ಟು ಅಲ್ಲೇ ಮುಳುಗಿ ಹೋದ ಎಂದು ನಾವು ಕಥೆಯಲ್ಲಿ ಕೇಳುತ್ತೇವೆ. ಈ ರೀತಿ ಪಂಡಿತರ ಸಮಾನ ಜ್ಞಾನವನ್ನು ಹೇಳುವ ಮಕ್ಕಳು ಬಹಳಷ್ಟು ಜನ ಇದ್ದಾರೆ, ಆದರೆ ತಾವು ಹೇಳುತ್ತಿರುವ ಜ್ಞಾನದ ಮಾತನ್ನು ಸ್ವಯಂ ಧಾರಣೆ ಮಾಡಿಕೊಂಡಿಲ್ಲ. ಜ್ಞಾನವನ್ನು ಮಕ್ಕಳು ಬಹಳ ಚೆನ್ನಾಗಿ ತಿಳಿಸುತ್ತೀರ, ಆದರೆ ಮಕ್ಕಳಲ್ಲಿ ಯೋಗ ಇಲ್ಲ. ಇಡೀ ದಿನ ದೇಹಾಭಿಮಾನಕ್ಕೆ ವಶ ಆಗಿ ಇರುತ್ತೀರ. ಇಲ್ಲದಿದ್ದರೆ ಪರಮಾತ್ಮ ತಂದೆಗೆ ನಿಮ್ಮ ಚಾರ್ಟ್ ಅನ್ನು ಬರೆಯಬೇಕು. ಚಾರ್ಟ್ ಅನ್ನು ಪರಮಾತ್ಮ ತಂದೆಗೆ ಬರೆದು ಕಳಿಸಬೇಕು. ನಾನು ಇಷ್ಟು ಗಂಟೆಗೆ ಎದ್ದೆ, ಇಡೀ ದಿನದಲ್ಲಿ ಇಷ್ಟು ಗಂಟೆ ನಿಮ್ಮನ್ನು ನೆನಪು ಮಾಡಿದೆ ಎಂದು ಮಕ್ಕಳು ಸಮಾಚಾರವನ್ನು ಬರೆಯುವುದೇ ಇಲ್ಲ. ಜ್ಞಾನವನ್ನು ಪಂಡಿತರಂತೆ ಬಹಳಷ್ಟು ಹೇಳುತ್ತಾರೆ, ಆದರೆ ಮಕ್ಕಳು ಯೋಗವನ್ನು ಮಾಡುವುದೇ ಇಲ್ಲ. ಬಲೆ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜ್ಞಾನವನ್ನು ಕೊಡುತ್ತೀರಾ, ಆದರೆ ಯೋಗದಲ್ಲಿ ಬಹಳ ಕಚ್ಚಾ ಇದ್ದೀರಾ. ಬೆಳಗ್ಗೆ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಬಾಬಾ, ನೀವು ಎಷ್ಟು ಮಧುರ ತಂದೆಯಾಗಿದ್ದೀರಾ. ಪರಮಾತ್ಮ ತಂದೆ, ನೀವು ಅತಿ ಪ್ರೀತಿಯ ತಂದೆ ಆಗಿದ್ದೀರಾ. ಈ ನಾಟಕ ವಿಚಿತ್ರ ರೂಪದಲ್ಲಿ ಮಾಡಲ್ಪಟ್ಟಿದೆ. ಈ ನಾಟಕದ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಆತ್ಮದ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ. ಈ ಸಮಯದ ಮನುಷ್ಯರು ಪ್ರಾಣಿಗಳಿಗಿಂತ ಕನಿಷ್ಠ ಆಗಿದ್ದಾರೆ. ಮೊದಲು ನಾವು ಕೂಡ ಪ್ರಾಣಿಗಳಿಗಿಂತ ಕನಿಷ್ಠ ಆಗಿದ್ದೆವು. ಮಾಯೆಯ ರಾಜ್ಯದಲ್ಲಿ ನಾವು ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದೆವು, ದುರ್ದಶೆಯನ್ನು ಹೊಂದಿದ್ದೆವು. ಈ ಜ್ಞಾನವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ನೀವೀಗ ಈ ಜ್ಞಾನದ ಮಾತನ್ನು ಯಾರಿಗಾದರೂ ತಿಳಿಸಬಹುದು. ಆತ್ಮರಾದ ನೀವೀಗ ತಮೋ ಪ್ರಧಾನರಾಗಿದ್ದೀರಾ. ನೀವೀಗ ಪುನಃ ಸತೋ ಪ್ರಧಾನರಾಗಬೇಕು ಅನ್ನುವ ಮಾತನ್ನು ಎಲ್ಲರಿಗೂ ಹೇಳಬೇಕು. ಮೊಟ್ಟ ಮೊದಲು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಈ ಜ್ಞಾನ ಮಾರ್ಗ ಬಡವರಿಗೆ ಬಹಳ ಸಹಜ ಆಗಿದೆ. ಶ್ರೀಮಂತರು ತಮ್ಮದೇ ಆದ ಜಂಜಾಟದಲ್ಲಿ ಬಹಳಷ್ಟು ಸಿಕ್ಕಿಹಾಕಿಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ. ಈ ಬ್ರಹ್ಮ ತಂದೆ ಬಹಳಷ್ಟು ಬಡವರೂ ಅಲ್ಲ, ಬಹಳಷ್ಟು ಶ್ರೀಮಂತರೂ ಅಲ್ಲ, ಸಾಧಾರಣ ರೂಪದಲ್ಲಿ ಇದ್ದಾರೆ. ಈಗ ನಿಮಗೆ ಗೊತ್ತಿದೆ, ಕಲ್ಪ ಕಲ್ಪವು ಪರಮಾತ್ಮ ತಂದೆ ಬಂದು ನಮಗೆ ಈ ಜ್ಞಾನದ ಶಿಕ್ಷಣವನ್ನು ನೀಡಿ ನಮ್ಮನ್ನು ಹೇಗೆ ಪಾವನ ಮಾಡುತ್ತಾರೆ ಅನ್ನುವ ಮಾತು ಈಗ ನಿಮಗೆ ಗೊತ್ತಾಗಿದೆ. ಈಗ ನಿಮ್ಮ ಉದ್ಯೋಗ ವ್ಯವಹಾರದ ಕಿರಿಕಿರಿಯ ಮಾತೇನಿದೆ ಅದನ್ನು ಕೇಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿಲ್ಲ. ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರ, ಹೇ ಪತಿತ ಪಾವನ ಬನ್ನಿ ಎಂದು. ಪರಮಾತ್ಮ ತಂದೆ ಬಂದು ಪಾವನ ಆಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಬ್ರಹ್ಮ ತಂದೆಗೂ ಕೂಡ ಮೊದಲು ಏನೂ ಗೊತ್ತಿರಲಿಲ್ಲ. ಪಾತ್ರಧಾರಿಗಳಾಗಿ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅಂಥವರಿಗೆ ಏನು ಹೇಳಬೇಕು. ಈಗ ನಾವು ಆತ್ಮರು,
ಈ ಸೃಷ್ಟಿಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಆತ್ಮ ಮೂಲವತನದ ನಿವಾಸಿಯಾಗಿದೆ ಎಂದು ಹೇಳುತ್ತಾರೆ, ಆದರೆ ಅನುಭವದಿಂದ ಹೇಳುವುದಿಲ್ಲ. ನೀವೀಗ ಪ್ರತ್ಯಕ್ಷದಲ್ಲಿ ತಿಳಿದುಕೊಂಡಿದ್ದೀರ, ಆತ್ಮರಾದ ನಾವು ಮೂಲವತನದ ನಿವಾಸಿಗಳಾಗಿದ್ದೇವೆ. ನಾವು ಆತ್ಮರು, ಅವಿನಾಶಿಯಾಗಿದ್ದೇವೆ. ನಾನು ಅವಿನಾಶಿ ಆತ್ಮ ಅನ್ನುವ ಮಾತು ನೆನಪಿನಲ್ಲಿ ಇರಬೇಕು. ಬಹಳಷ್ಟು ಮಕ್ಕಳು ಸ್ವಲ್ಪ ಕೂಡ ಯೋಗವನ್ನು ಮಾಡುವುದಿಲ್ಲ, ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ. ಮಕ್ಕಳು ಈಗಲೂ ಬಹಳಷ್ಟು ತಪ್ಪನ್ನು ಮಾಡುತ್ತಿರುತ್ತಾರೆ. ಮುಖ್ಯ ಮಾತು ಅಂದರೆ ಆತ್ಮ ಅಭಿಮಾನಿ ಆಗುವುದು. ಈಗ ನಾನು ಸತೋಪ್ರಧಾನ ಆಗಬೇಕು ಅನ್ನುವ ಒಂದೇ ಚಿಂತೆ ನಿಮಗೆ ಇರಬೇಕು. ಯಾರಿಗೆ ಸತೋಪ್ರಧಾನ ಆಗುವಂತಹ ಚಿಂತೆ ಇರುತ್ತದೆಯೋ, ಯಾವ ಮಕ್ಕಳಿಗೆ ಸತೋಪ್ರಧಾನ ಆಗುವ ಆಸಕ್ತಿ ಇರುತ್ತದೆಯೋ, ಅವರ ಬಾಯಿಂದ ಎಂದೂ ಕೂಡ ಕಲ್ಲಿನ ಸಮಾನ ಶಬ್ದಗಳು ಬರುವುದಿಲ್ಲ. ಆ ಮಕ್ಕಳು ಏನಾದರೂ ತಪ್ಪನ್ನು ಮಾಡಿದರೆ ತಕ್ಷಣ ಪರಮಾತ್ಮ ತಂದೆಗೆ ತಮ್ಮ ತಪ್ಪಿನ ಬಗ್ಗೆ ತಿಳಿಸುತ್ತಾರೆ. ಬಾಬಾ, ನಮ್ಮಿಂದ ಇಂತಹ ತಪ್ಪಾಯಿತು ಎಂದು ಆ ಮಕ್ಕಳು ಹೇಳುತ್ತಾರೆ. ನಮ್ಮನ್ನು ಕ್ಷಮಿಸಿ ಬಿಡಿ ಬಾಬಾ ಎಂದು ಕೇಳುತ್ತಾರೆ. ಪರಮಾತ್ಮ ತಂದೆಯಿಂದ ಅವರು ಏನನ್ನೂ ಮುಚ್ಚಿಡುವುದಿಲ್ಲ. ಪಾಪವನ್ನು ಮಾಡಿ ಪರಮಾತ್ಮ ತಂದೆಯಿಂದ ಆ ಪಾಪವನ್ನು ಮುಚ್ಚಿಟ್ಟರೆ ಆ ಪಾಪ ಇನ್ನೂ ವೃದ್ಧಿಯಾಗುತ್ತದೆ. ಪರಮಾತ್ಮ ತಂದೆಗೆ ನಿಮ್ಮ ತಪ್ಪಿನ ಬಗ್ಗೆ ಸಮಾಚಾರವನ್ನು ತಿಳಿಸಬೇಕು. ಬಾಬಾರವರಿಗೆ ನೀವು ಪತ್ರ ಬರೆದಾಗ ಬಾಬಾ ಉತ್ತರವನ್ನು ಬರೆಯುತ್ತಾರೆ, ನಿಮ್ಮ ಯೋಗ ಸರಿಯಿಲ್ಲ ಎಂದು. ಪಾವನ ಆಗಲು ಮುಖ್ಯ ಮಾತೇ ನೆನಪಾಗಿದೆ. ಈಗ ಮಕ್ಕಳಾದ ನೀವು ನಿಮ್ಮ 84 ಜನ್ಮದ ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ 84 ಜನ್ಮದ ಕಥೆ ಇದೆ. ಎಷ್ಟು ಸಾಧ್ಯವೋ ಅಷ್ಟು ನಾನೀಗ ಸತೋಪ್ರಧಾನ ಆಗಬೇಕು ಅನ್ನುವ ಚಿಂತೆಯಲ್ಲಿ ಇರಬೇಕು. ದೇಹಾಭಿಮಾನವನ್ನು ಬಿಟ್ಟು ಬಿಡಬೇಕು. ನೀವೀಗ ರಾಜಋಷಿಗಳಾಗಿದ್ದೀರಾ. ಹಠಯೋಗಿಗಳು ಎಂದೂ ಕೂಡ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ರಾಜಯೋಗವನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ. ಜ್ಞಾನವನ್ನೂ ಕೂಡ ಪರಮಾತ್ಮ ತಂದೆ ನೀಡುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಭಕ್ತಿಯನ್ನು ಮಾಡುತ್ತಿದ್ದಾರೆ. ಜ್ಞಾನ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನಮಗೆ ಸಿಗುತ್ತದೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಮಾತ್ರ ಬಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ತಂದೆ ಬಂದಿದ್ದಾರೆ ಅಂದ ಮೇಲೆ ಈಗ ಭಕ್ತಿ ಸಮಾಪ್ತಿ ಆಗಲೇಬೇಕು. ಈ ಜಗತ್ತು ಸಮಾಪ್ತಿ ಆಗಲೇಬೇಕು. ಜ್ಞಾನ ಮತ್ತು ಯೋಗದಿಂದ ಸತ್ಯಯುಗದ ಸ್ಥಾಪನೆ ಆಗುತ್ತದೆ. ಭಕ್ತಿ ಅನ್ನುವುದೇ ಬೇರೆ ವಸ್ತು ಆಗಿದೆ. ಮನುಷ್ಯರು ಸುಖ ದುಃಖ ಎರಡೂ ಇಲ್ಲೇ ಇದೆ ಎಂದು ಹೇಳುತ್ತಾರೆ. ಈಗ ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಿಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವ ಯುಕ್ತಿಯನ್ನು ನೀವು ರಚನೆ ಮಾಡಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಪಾವನ ಜಗತ್ತು ಅಂದರೆ ಶಾಂತಿಧಾಮ ಮತ್ತು ಸುಖಧಾಮ. ಇದು ಅಶಾಂತಿಯ ಜಗತ್ತು, ದುಃಖಧಾಮ ಆಗಿದೆ. ಮುಖ್ಯ ಮಾತು, ಮೊದಲನೆಯ ಮಾತು ಅಂದರೆ ಯೋಗ ಆಗಿದೆ. ಯೋಗ ಇಲ್ಲ ಅಂದರೆ ಕೇವಲ ಪಂಡಿತರಂತೆ ಜ್ಞಾನವನ್ನು ಹೇಳುತ್ತೀರಾ, ಆದರೆ ಧಾರಣೆಯನ್ನು ಮಾಡಿಕೊಳ್ಳುವುದಿಲ್ಲ. ಇಂದಿನ ಜಗತ್ತಿನಲ್ಲಿ ರಿದ್ದಿ ಸಿದ್ಧಿಯನ್ನು ಮಾಡುವವರು ಕೂಡ ಬಹಳಷ್ಟು ಜನ ಇದ್ದಾರೆ. ಅವರಿಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ರಿದ್ದಿ ಸಿದ್ಧಿ ಮಾಡುವವರಿಗೂ ಈ ಜ್ಞಾನಕ್ಕೂ ಸಂಬಂಧ ಇಲ್ಲ. ಮನುಷ್ಯರು ಎಷ್ಟೊಂದು ಸುಳ್ಳು ಮಾತುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಎಲ್ಲರೂ ಪತಿತರಾಗಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಪತಿತ ಜಗತ್ತು, ಪತಿತ ಶರೀರದಲ್ಲಿ ಬರುತ್ತೇನೆ. ಈ ಸೃಷ್ಟಿಯಲ್ಲಿ ಪಾವನರಂತೂ ಈಗ ಒಬ್ಬರೂ ಇಲ್ಲ. ಈ ಬ್ರಹ್ಮ ತಂದೆ ಕೂಡ ಸ್ವಯಂನ್ನು ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ನಾನು ಪತಿತ ಆಗಿದ್ದೇನೆ, ನಾನು ಪಾವನ ಆದಾಗ ಸೂಕ್ಷ್ಮ ದೇವತೆ ಆಗುತ್ತೇನೆ ಎಂದು. ನೀವು ಈಗ ಪವಿತ್ರ ಸೂಕ್ಷ್ಮ ದೇವತೆಗಳಾಗುತ್ತಿದ್ದೀರಾ. ಮುಖ್ಯ ಮಾತು ಅಂದರೆ ನಾವೀಗ ಪಾವನ ಆಗಬೇಕು. ಪಾವನ ಆಗುವುದು ಹೇಗೆ? ಪಾವನ ಆಗಲು ನೆನಪು ಬಹಳ ಅವಶ್ಯಕ ಆಗಿದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಹುಡುಗಾಟಿಕೆಯನ್ನು ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಹುಡುಗಾಟಿಕೆಯನ್ನು ಮಾಡುವ ಮಕ್ಕಳು ಹೇಳುತ್ತಾರೆ, ನಾವಂತೂ ಶಿವತಂದೆಗೆ ಮಕ್ಕಳಾಗಿದ್ದೇವೆ, ಅಂದ ಮೇಲೆ ಸದಾ ಶಿವತಂದೆಯ ನೆನಪಿನಲ್ಲೇ ಇರುತ್ತೇವೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸದಾ ಶಿವತಂದೆಯ ನೆನಪಿನಲ್ಲಿ ಇರುತ್ತೇವೆ ಅನ್ನುವುದು ಸುಳ್ಳು ಮಾತಾಗಿದೆ. ಮಕ್ಕಳು ಹುಡುಗಾಟಿಕೆಗೆ ವಶ ಆಗಿದ್ದಾರೆ. ನೀವಿಲ್ಲಿ ಪುರುಷಾರ್ಥವನ್ನು ಮಾಡಬೇಕು. ಬೆಳಗ್ಗೆ ಎದ್ದು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಬೇಕು. ಪರಮಾತ್ಮ ತಂದೆಯ ಜೊತೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಬೇಕು. ಆತ್ಮವೇ ಮಾತನ್ನಾಡುತ್ತದೆ. ಈಗ ನೀವು ಆತ್ಮ ಅಭಿಮಾನಿ ಆಗುತ್ತೀರಾ. ಅನ್ಯರ ಕಲ್ಯಾಣವನ್ನು ಮಾಡಬೇಕು ಅಂದರೆ ಅವರ ಮಹಿಮೆಯನ್ನು ಮಾಡಬೇಕಾಗುತ್ತದೆ. ಜಗತ್ತಿನಲ್ಲಿ ದೇಹದ ಮಹಿಮೆಯನ್ನು ಮಾಡುತ್ತಾರೆ.
ಇಲ್ಲಿ ನೀವು ನಿರಾಕಾರ ಪರಂಪಿತಾ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆಯ ಬಗ್ಗೆ ನೀವೀಗ ತಿಳಿದುಕೊಂಡಿದ್ದೀರಾ. ಈ ಏಣಿಯ ಚಿತ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ, ಬೇರೆ ಯಾರ ಬುದ್ಧಿಯಲ್ಲೂ ಏಣಿಯ ಚಿತ್ರದ ಜ್ಞಾನ ಇಲ್ಲ. 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳುತ್ತೇವೆ, ಹೇಗೆ ಕೆಳಗಡೆ ಇಳಿಯುತ್ತೇವೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಈಗ ನಿಮ್ಮ ಪಾಪದ ಕೊಡ ತುಂಬುತ್ತಾ ಬಂದಿದೆ. ಈ ಪಾಪದ ಕೊಡವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಹೇಗೆ, ಆತ್ಮವನ್ನು ಶುದ್ಧ ಮಾಡಿಕೊಳ್ಳುವುದು ಹೇಗೆ? ಅದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೇವೆ. ನೀವೀಗ ಪಾಂಡವ ಸಂಪ್ರದಾಯದವರಾಗಿದ್ದೀರಾ. ನೀವು ಧರ್ಮದಂತೆ ನಡೆಯುವ ಧಾರ್ಮಿಕ ವ್ಯಕ್ತಿಗಳೂ ಹೌದು, ರಾಜ್ಯವನ್ನು ಆಳುವಂತಹ ರಾಜಕೀಯದ ವ್ಯಕ್ತಿಗಳೂ ಹೌದು. ಪರಮಾತ್ಮ ತಂದೆ ಧರ್ಮದ ಮಾತನ್ನು ನಿಮಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಧರ್ಮದ ಮಾತನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವ ಅನ್ಯ ಧರ್ಮ ಸ್ಥಾಪಕರು ಏನನ್ನು ಮಾಡುತ್ತಾರೆ? ಧರ್ಮ ಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಅನ್ಯ ಆತ್ಮರೂ ಕೂಡ ಕೆಳಗಡೆ ಬರುತ್ತಾರೆ. ಇನ್ನು ಯಾರೂ ಕೂಡ ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಬಂದು ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನೀವೀಗ ಬೇರೆ ಯಾರ ಮಹಿಮೆಯನ್ನೂ ಮಾಡಬಾರದು. ಬ್ರಹ್ಮನ ಮಹಿಮೆಯನ್ನೂ ಕೂಡ ನೀವೀಗ ಮಾಡುವುದಿಲ್ಲ. ಈ ಬ್ರಹ್ಮನ ಮಹಿಮೆ ಕೂಡ ಇಲ್ಲ, ನಿಮ್ಮ ಮಹಿಮೆ ಕೂಡ ಇಲ್ಲ, ಕೇವಲ ಪರಮಾತ್ಮ ತಂದೆಯ ಮಹಿಮೆ ಮಾತ್ರ ಇದೆ. ಬ್ರಹ್ಮ ತಂದೆಯ ಮಹಿಮೆ ಕೂಡ ಇಲ್ಲ, ಮಕ್ಕಳ ಮಹಿಮೆ ಕೂಡ ಇಲ್ಲ. ಪರಮಾತ್ಮ ತಂದೆ ಬರದೇ ಇದ್ದಿದ್ದರೆ ನೀವು ಏನನ್ನು ಮಾಡಲು ಸಾಧ್ಯ ಆಗುತ್ತಿತ್ತು? ಈಗ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಗಾಯನ ಕೂಡ ಇದೆ, ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಎಂದು. ಆದರೆ ಈ ಮಾತಿನ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಮಹಿಮೆಯನ್ನು ಬಹಳಷ್ಟು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಅಕಾಲ ಆತ್ಮಕ್ಕೆ ಈ ಶರೀರ ಅನ್ನುವಂಥದ್ದು ಸಿಂಹಾಸನ ಆಗಿದೆ. ಈ ಭ್ರುಕುಟಿಯ ಸಿಂಹಾಸನದಲ್ಲಿ ಅಕಾಲ ಆತ್ಮರಾದ ನೀವು ಕುಳಿತಿದ್ದೀರಾ. ಆತ್ಮ ಅವಿನಾಶಿಯಾಗಿದೆ, ಕಾಲ ಎಂದು ಆತ್ಮವನ್ನು ಕಬಳಿಸಲು ಸಾಧ್ಯ ಇಲ್ಲ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಇನ್ನು ನಿಮ್ಮನ್ನು ಕರೆದುಕೊಂಡು ಹೋಗಲು ಕಾಲ ಬರಲು ಸಾಧ್ಯ ಇಲ್ಲ. ನೀವೀಗ ಶರೀರವನ್ನು ತ್ಯಾಗ ಮಾಡುತ್ತೀರಾ, ಆದರೆ ನಿಮಗೆ ದುಃಖ ಆಗುವುದಿಲ್ಲ. ಸತ್ಯಯುಗದಲ್ಲೂ ಕೂಡ ಶರೀರವನ್ನು ತ್ಯಾಗ ಮಾಡುವಾಗ ಆತ್ಮರಿಗೆ ದುಃಖ ಆಗುವುದಿಲ್ಲ. ನೀವೀಗ ಶರೀರವನ್ನು ತ್ಯಾಗ ಮಾಡುವವರನ್ನು ನೋಡಿ ದುಃಖ ಪಡಲು ಸಾಧ್ಯ ಇಲ್ಲ, ನಿಮಗೆ ಗೊತ್ತಿದೆ. ಅವರು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಅಂದ ಮೇಲೆ ಇದರಲ್ಲಿ ಅಳುವ ಅವಶ್ಯಕತೆ ಏನಿದೆ? ನಾವು ಆತ್ಮರು, ಸೋದರ ಸೋದರರಾಗಿದ್ದೇವೆ ಅನ್ನುವ ಮಾತು ಈಗ ನಿಮಗೆ ಗೊತ್ತಿದೆ. ಗಾಯನ ಕೂಡ ಇದೆ, ಆತ್ಮರು ಪರಮಾತ್ಮ ತಂದೆಯಿಂದ ಅಗಲಿ ಬಹಳ ಸಮಯ ಆಯಿತು ಎಂದು. ಈಗ ಪರಮಾತ್ಮ ತಂದೆ ಪುನಃ ಬಂದು ಮಕ್ಕಳ ಜೊತೆ ಮಿಲನ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಎಲ್ಲಿ ಬಂದು ಮಕ್ಕಳ ಜೊತೆ ಮಿಲನ ಮಾಡುತ್ತಾರೆ ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಪ್ರತಿಯೊಂದು ಮಾತಿನ ಬಗ್ಗೆ ಪರಮಾತ್ಮ ತಂದೆ ತಿಳುವಳಿಕೆಯನ್ನು ನೀಡುತ್ತಿದ್ದಾರೆ. ಈ ಜ್ಞಾನದ ಮಾತನ್ನು ಬಹಳ ಸಮಯದಿಂದ ಕೇಳುತ್ತಾ ಬಂದಿದ್ದೀರಾ. ಈ ಜ್ಞಾನದ ಮಾತು ಯಾವ ಪುಸ್ತಕದಲ್ಲೂ ಇಲ್ಲ. ಯಾವಾಗಿನಿಂದ ನೀವು ಈ ಜ್ಞಾನದ ಮಾತನ್ನು ಕೇಳುತ್ತೀರಾ? ಈ ಸಮಯದಲ್ಲಿ ನೀವೀಗ ಯಾವುದೇ ಪುಸ್ತಕವನ್ನು ತೆಗೆದುಕೊಂಡು ಪುಸ್ತಕವನ್ನು ಓದಿ ಜ್ಞಾನವನ್ನು ಹೇಳುವುದಿಲ್ಲ. ಕೇವಲ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಜಗತ್ತಿನ ಪುಸ್ತಕವನ್ನು ರೆಫರ್ ಮಾಡುತ್ತೀರಾ. ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ, ನೀವೇನು ಪುಸ್ತಕವನ್ನು ಓದುತ್ತಿಲ್ಲ. ಸತ್ಯ ತಂದೆ ಸತ್ಯ ರಚನೆಯನ್ನು ರಚಿಸುತ್ತಾರೆ, ಸತ್ಯವನ್ನೇ ಹೇಳುತ್ತಾರೆ. ಸತ್ಯದಿಂದ ನೀವು ವಿಜಯವನ್ನು ಪಡೆದುಕೊಳ್ಳುತ್ತೀರಾ, ಸುಳ್ಳಿನಿಂದ ಸೋಲುತ್ತೀರಾ. ಸತ್ಯ ತಂದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ರಾವಣ ನಿಮ್ಮನ್ನು ಸೋಲಿಸಿ ಬಿಟ್ಟಿದ್ದಾರೆ, ರಾವಣನಿಂದ ನೀವು ಸೋತು ಬಿಟ್ಟಿದ್ದೀರಾ. ಇದೇ ರೀತಿ ಈ ಆಟ ಮಾಡಲ್ಪಟ್ಟಿದೆ. ನಿಮಗೆ ಗೊತ್ತಿದೆ, ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಈ ಕಲಿಯುಗದ ಯಾವ ವಸ್ತುವೂ ಇರುವುದಿಲ್ಲ. ಈ ಕಲಿಯುಗದ ಎಲ್ಲಾ ಜನ ಸತ್ಯುಗದಲ್ಲಿ ಇರುವುದಿಲ್ಲ, ಇವರೆಲ್ಲರೂ ನಂತರ ಬರುತ್ತಾರೆ. ಈ ಸೃಷ್ಟಿಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುವುದು ಬಹಳ ಸಹಜ ಆಗಿದೆ. ಯಾರು ಪುರುಷಾರ್ಥಿ ಮಕ್ಕಳಿದ್ದಾರೋ ಅವರು ಕೇವಲ ಜ್ಞಾನವನ್ನು ಹೇಳುವ ಮಾತಿನಲ್ಲಿ ಖುಷಿ ಪಡುವುದಿಲ್ಲ, ಜ್ಞಾನದ ಜೊತೆ ಜೊತೆಗೆ ಯೋಗವನ್ನೂ ಮಾಡುತ್ತಾರೆ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ನೀವೀಗ ಬಹಳಷ್ಟು ಮಧುರರಾಗಬೇಕು, ಯಾರಿಗೂ ದುಃಖವನ್ನು ಕೊಡಬಾರದು, ಪ್ರೀತಿಯಿಂದ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು. ಪವಿತ್ರತೆಯ ಬಗ್ಗೆ
ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತದೆ, ಪವಿತ್ರತೆಯ ಕಾರಣ ಎಷ್ಟೊಂದು ಗಲಾಟೆ ನಡೆಯುತ್ತದೆ. ನಾಟಕದ ಅನುಸಾರ ಗಲಾಟೆ ನಡೆಯುತ್ತದೆ. ಇದು ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ. ನಾಟಕದಲ್ಲಿ ಇದ್ದರೆ ನಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಎಂದು ತಿಳಿದುಕೊಳ್ಳಬಾರದು. ಪುರುಷಾರ್ಥವನ್ನು ಮಾಡುವ ಪರಿಶ್ರಮ ಪಡಬೇಕು. ದೇವತೆಗಳ ಸಮಾನ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಎಂದು ಉಪ್ಪು ನೀರಿನ ಸಮಾನ ಆಗಬಾರದು. ನನ್ನ ನಡತೆ ಉಲ್ಟಾ ನಡತೆಯಂತೂ ಆಗಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು. ನಾನು ಉಲ್ಟಾ ನಡತೆಯಲ್ಲಿ ನಡೆದುಕೊಂಡು ಪರಮಾತ್ಮ ತಂದೆಯ ಗೌರವವನ್ನು ಹಾಳು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ. ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆಯಿಲ್ಲ. ಪರಮಾತ್ಮ ತಂದೆ ಸತ್ಯ ತಂದೆ, ಸತ್ಯ ಶಿಕ್ಷಕ ಆಗಿದ್ದಾರೆ. ಈಗ ಆತ್ಮಕ್ಕೆ ಸ್ಮೃತಿ ಬಂದಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ, ಸುಖದ ಸಾಗರ ಆಗಿದ್ದಾರೆ. ಜ್ಞಾನವನ್ನು ಪರಮಾತ್ಮ ತಂದೆ ಕೊಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ಪರಮಾತ್ಮ ತಂದೆಯ ಗಾಯನವನ್ನು ಮಾಡುತ್ತೇವೆ. ಈಗ ಬ್ರಹ್ಮನ ಆತ್ಮದಲ್ಲಿ ಈ ಜ್ಞಾನ ಇದೆ. ಮೊದಲು ಬ್ರಹ್ಮನ ಆತ್ಮದಲ್ಲಿ ಈ ಜ್ಞಾನ ಇತ್ತೇನು? ಮೊದಲು ಈ ಬ್ರಹ್ಮ ತಂದೆಗೂ ಕೂಡ ಆತ್ಮ ಅಂದರೆ ಏನು, ನಾಟಕ ಅಂದರೆ ಏನು ಅನ್ನುವುದು ಗೊತ್ತಿರಲಿಲ್ಲ. ಮನುಷ್ಯರೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ತಾನೆ. ರುದ್ರ ಯಜ್ಞವನ್ನು ರಚನೆ ಮಾಡಿದಾಗ ಆತ್ಮರ ಪೂಜೆಯನ್ನು ಮಾಡುತ್ತಾರೆ. ಆತ್ಮರ ಪೂಜೆ ಒಳ್ಳೆಯ ಪೂಜೆಯಾಗಿದೆಯೋ? ದೈವಿ ಶರೀರದ ಪೂಜೆ ಒಳ್ಳೆಯ ಪೂಜೆಯಾಗಿದೆಯೋ? ಪಂಚತತ್ವದ ಶರೀರವನ್ನು ಪೂಜೆ ಮಾಡುವುದು ವ್ಯಭಿಚಾರಿ ಪೂಜೆ ಆಗಿದೆ. ಶರೀರ ಅಂತೂ ಪಂಚತತ್ವದಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಒಬ್ಬ ಶಿವತಂದೆಯ ಪೂಜೆಗೆ ಅವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ. ನೀವೀಗ ಒಬ್ಬ ಪರಮಾತ್ಮ ತಂದೆ ಹೇಳಿದ್ದನ್ನೇ ಕೇಳಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ, ಕೆಟ್ಟದ್ದನ್ನು ಕೇಳಬೇಡಿ, ಅನ್ಯರ ನಿಂದನೆಯ ಮಾತನ್ನು ಕೇಳಿಸಿಕೊಳ್ಳಬೇಡಿ. ಒಬ್ಬ ತಂದೆ ಹೇಳುತ್ತಿರುವ ಜ್ಞಾನದ ಮಾತನ್ನೇ ಕೇಳಿಸಿಕೊಳ್ಳಿ. ಇದು ಅವ್ಯಭಿಚಾರಿ ಜ್ಞಾನ ಆಗಿದೆ. ಮುಖ್ಯ ಮಾತು ಅಂದರೆ, ಯಾವಾಗ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರಾ ಆಗ ನೀವು ಮಧುರರಾಗುತ್ತೀರಾ. ಒಬ್ಬ ತಂದೆಯ ನೆನಪಿನಲ್ಲಿ ಇದ್ದಾಗ ನಿಮ್ಮ ಬಾಯಿಂದ ಉಲ್ಟಾ ಸುಲ್ಟಾ ಶಬ್ದಗಳನ್ನು ನೀವು ಮಾತನಾಡಲು ಸಾಧ್ಯ ಇಲ್ಲ. ಯಾವಾಗ ಒಬ್ಬ ತಂದೆಯ ನೆನಪಿನಲ್ಲಿ ಇರುತ್ತೀರೋ ಆಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ತಂದೆಯ ನೆನಪಿನಲ್ಲಿದ್ದಾಗ ನೀವು ಕೆಟ್ಟ ದೃಷ್ಟಿಯಿಂದ ಯಾರನ್ನೂ ನೋಡಲು ಸಾಧ್ಯ ಇಲ್ಲ. ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರುತ್ತೀರಾ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ನಿಮ್ಮ ಮೂರನೇ ನೇತ್ರ ಓಪನ್ ಆಗಿದೆ. ಪರಮಾತ್ಮ ತಂದೆ ಬಂದು ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದಾರೆ, ತ್ರಿನೇತ್ರಿಯನ್ನಾಗಿ ಮಾಡಿದ್ದಾರೆ. ಈಗ ನಿಮಗೆ ಮೂರು ಕಾಲದ ಬಗ್ಗೆ ಜ್ಞಾನ ಗೊತ್ತಿದೆ, ಮೂರು ಲೋಕದ ಬಗ್ಗೆ ಜ್ಞಾನ ಗೊತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನವನ್ನು ತಿಳಿಸುವುದರ ಜೊತೆ ಜೊತೆಗೆ ಯೋಗವನ್ನು ಮಾಡಬೇಕು. ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಬಹಳಷ್ಟು ಮಧುರರಾಗಬೇಕು. ನಿಮ್ಮ ಬಾಯಿಂದ ಎಂದೂ ಕೂಡ ಕಲ್ಲಿನ ಸಮಾನ ಶಬ್ದಗಳು ಬರಬಾರದು. ಸೆಕೆಂಡ್ ಪಾಯಿಂಟ್, ಅಂತರ್ಮುಖಿಗಳಾಗಿ ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆ ಸ್ವಯಂ ಆತ್ಮಿಕ ವಾರ್ತಾಲಾಪವನ್ನು ಮಾಡಿಕೊಳ್ಳಬೇಕು. ಪಾವನ ಆಗುವುದಕ್ಕೋಸ್ಕರ ಯುಕ್ತಿಯನ್ನು ರಚಿಸಬೇಕು. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. ವರದಾನ, ಸರ್ವರ ಮನಸ್ಸಿನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭಿನ್ನರು ಮತ್ತು ಪ್ರಿಯರು ನಿರ್ಸಂಕಲ್ಪ ಸ್ಥಿತಿಯಲ್ಲಿರುವಂತಹ ಆತ್ಮರಾಗಿ ಯಾರೆಲ್ಲ ಮಕ್ಕಳು ಭಿನ್ನರಾಗಿರುವ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದಾರೆ, ಪ್ರಿಯರಾಗಿರುವಂತಹ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದಾರೆ, ಅಥವಾ ನಿರ್ಸಂಕಲ್ಪ ಸ್ಥಿತಿಯಲ್ಲಿರುವ ವಿಶೇಷತೆ ಯಾರಲ್ಲಿದೆ, ಅಂದರೆ ಯಾರಿಗೆ ನಿರ್ಸಂಕಲ್ಪ ಸ್ಥಿತಿಯಲ್ಲಿರುವ ವರದಾನ ಪ್ರಾಪ್ತಿಯಾಗಿದೆ, ಅವರು ಸರ್ವರಿಗೂ ಪ್ರಿಯ ಆಗಿ ಬಿಡುತ್ತಾರೆ. ಏಕೆಂದರೆ ಭಿನ್ನರಾಗುವ ಗುಣದಿಂದ ಸರ್ವರ ಮನಸ್ಸಿನ ಪ್ರೀತಿಯನ್ನು ಸ್ವತಃ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅವರು ತಮ್ಮ ಶಕ್ತಿಶಾಲಿ ನಿರ್ಸಂಕಲ್ಪ ಸ್ಥಿತಿ ಅಥವಾ ಶ್ರೇಷ್ಠ ಕರ್ಮದ ಮೂಲಕ ಅನೇಕರ ಸೇವೆಗೆ ನಿಮಿತ್ತ ಆಗುತ್ತಾರೆ. ಆದ್ದರಿಂದ ಸ್ವಯಂ ಸಂತುಷ್ಟರಾಗಿ ಇರುತ್ತಾರೆ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡುತ್ತಾರೆ. ಅವರ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಸ್ವತಃ ಪ್ರಾಪ್ತಿಯಾಗುತ್ತದೆ. ಅವರ ಪ್ರತಿಯೊಂದು ಕಾರ್ಯದಲ್ಲೂ ಅವರಿಗೆ ಸ್ವತಃ ಸಫಲತೆ ಪ್ರಾಪ್ತಿಯಾಗುತ್ತದೆ. ಶ್ಲೋಗನ್, ಬಾಬಾ ಅನ್ನುವ ಒಂದು ಶಬ್ದ ಸರ್ವ ಖಜಾನೆಗಳ ಬೀಗದ ಕೈ ಆಗಿದೆ. ಬಾಬಾ ಅನ್ನುವ ಶಬ್ದದ ಬೀಗದ ಕೈಯನ್ನು ಸದಾ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ.
ಒಳ್ಳೆಯದು. ಓಂ ಶಾಂತಿ.